Hello friends, nimmellarku Advaita Academy ge swagata. Ee video dalli naavu KPSC Group C non technical samanya jnana 2016 ralli bandanta prashnegalu hage adakke sariyada uttaravanna nodana. Idu part 2 eradane bhaga ee series alli modalne bhagadalli nanu 15 prashnegalanna cover madide. Ee video dalli naavu mattashtu prashnegalanna nodana. Illi en kelidare andre deshada hesaru hagu adakke ಅಲ್ಲಿರುವಂಥ ನಾಣ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಕಾಲಮ್ ಎಯಲ್ಲಿ ದೇಶದ ಹೆಸರು, ಕಾಲಮ್ ಬಿಯಲ್ಲಿ ನಾಣ್ಯಗಳ ಹೆಸರಿದೆ. ಸೊ ಮೊದಲಿಗೆ ಬಾಂಗ್ಲಾದೇಶ, ಇದಕ್ಕೆ ಸರಿಯಾದ ಉತ್ತರ ಠಾಕ, ಆಪ್ಷನ್ 1D ಠಾಕ. ಸೊ ಡೆನ್ಮಾರ್ಕ್ ಹೇಗೆ ನೆನ್ಪಿಟ್ಕೋಬೋದು ಅಂದರೆ ಬಾಂಗ್ಲಾದೇಶದ್ದು ರಾಜಧಾನಿ ಢಾಕಾ, ಸೊ ಕರೆನ್ಸಿ ಅಥವಾ ನಾಣ್ಯ ಠಾಕ ಅಂತ ನೆನ್ಪಿಟ್ಕೋಬೋದು. ನೆಕ್ಸ್ಟು ಡೆನ್ಮಾರ್ಕು, ಡೆನ್ಮಾರ್ಕಿಗೆ ಸರಿಯಾದ ಉತ್ತರ ಕ್ರೋನರ್, ಥೈಲ್ಯಾಂಡಿಗೆ ಸರಿಯಾದ ಉತ್ತರ ಬಾತ್, ಮ್ಯಾನ್ಮಾರ್ಗೆ ಸರಿಯಾದ ಉತ್ತರ ಕ್ಯಾಟ್. ಸೊ ಹೀಗೆ ನೀವು ಬೇರೆ ಬೇರೆ ದೇಶದ ಕರೆನ್ಸಿ ಅಥವಾ ನಾಣ್ಯಗಳಿಗೆ ಹೆಸರೇನಿದೆ ಅಂತ ತಿಳ್ಕೊಂಡು ನೆನ್ಪಿಟ್ಕೊಳ್ಳಿ, ಅದನ್ನು ಕೇಳುವ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಆಟಗಾರರು ಮತ್ತು ಕ್ರೀಡೆಗಳನ್ನು ಹೊಂದಿಸಿ ಬರೆಯಲು ಕೇಳಿದ್ದಾರೆ. ಕಾಲಮ್ ಎಯಲ್ಲಿ ಆಟಗಾರರ ಹೆಸರು, ಕಾಲಮ್ ಬಿಯಲ್ಲಿ ಕ್ರೀಡೆಗಳ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಕರ್ಣಂ ಮಲ್ಲೇಶ್ವರಿ, ಸೊ ಅವರು ಭಾರ ಎತ್ತುವಿಕೆಯಲ್ಲಿ ಪ್ರಸಿದ್ಧರಾಗಿದ್ದರು. ಅವರು ಏನು ಮಾಡಿದ್ದಾರೆ ಅಂದರೆ ಅವರು ಭಾರತದ ಪ್ರಥಮ ಮಹಿಳೆ, ಪದಕವನ್ನು ಗೆದ್ದಿರುವಂಥ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆದ್ದಿರುವಂಥ ಪ್ರಥಮ ಮಹಿಳೆ ಅವರಾಗಿದ್ದಾರೆ. ನೆಕ್ಸ್ಟು ಸತ್ನಾಮ್ ಸಿಂಗ್ ಬಮರ, ಸೊ ಅವ್ರದ್ದು ಕ್ರೀಡೆ ಯಾವುದು ಹೇಳಿದರೆ ಬಾಸ್ಕೆಟ್ಬಾಲ್, ರಾಕೇಶ್ ಕುಮಾರ್ ಅವರದ್ದು ಕಬಡ್ಡಿ, ಹಾಗೂ ವಿಜೇಂದ್ರ ಸಿಂಗ್ ಅವರು ಬಾಕ್ಸಿಂಗಲ್ಲಿ ಫೇಮಸ್ ಆಗಿದ್ದರು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕಿತಾಬೆ ನೌರಸ್ ಎಂಬ ಸಂಗೀತ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸು ಇಬ್ರಾಹಿಂ ಆದಿಲ್ ಶಾ 2, ಯೂಸುಫ್ ಆದಿಲ್ ಶಾ, ಇಸ್ಮಾಯಿಲ್ ಆದಿಲ್ ಶಾ, ಅಲಿ ಆದಿಲ್ ಶಾ. ಸೊ ಅದಕ್ಕೆ ಸರಿಯಾದ ಉತ್ತರ ಇಬ್ರಾಹಿಂ ಆದಿಲ್ ಶಾ 2. ಸೊ ಇದು ಬಿಜಾಪುರಕ್ಕೆ ಸೇರಿಕೊಳ್ಳುತ್ತೆ, ಈ ಸಲ್ಟನೇಟ್ ಅಥವಾ ಡೈನಾಸಿಟಿ ಬಿಜಾಪುರಕ್ಕೆ ಸೇರಿಕೊಳ್ಳುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಎಡೆಯೂರಿನಲ್ಲಿನ ತೋಟದ ಸಿದ್ಧಲಿಂಗೇಶ್ವರ ದೇವಾಲಯ ಅಲಂಕರಿಸಿರುವ ಪೇಂಟಿಂಗ್ ಯಾವುದು ಅಂತ. ಆಪ್ಷನ್ಸು ಅಷ್ಟದಿಕ್ಪಾಲಕರು, ಚತುರ್ದಿಕ್ಪಾಲಕರು, ಪಂಚದಿಕ್ಪಾಲಕರು, ಮೇಲಿನದು ಯಾವುದೂ ಅಲ್ಲ. ಸರಿಯಾದ ಉತ್ತರ ಅಷ್ಟದಿಕ್ಪಾಲಕರು. ಸೊ ಈ ಎಡೆಯೂರು ದೇವಸ್ಥಾನ ತುಮಕೂರಲ್ಲಿ ಬರುತ್ತೆ. ಸೊ ಅಷ್ಟದಿಕ್ಪಾಲಕರು ಅಂದರೆ ಒಂದೊಂದು ದಿಕ್ಕಿಗೂ ಒಂದೊಂದು ಅಧಿಪತಿ ಅಂತ ಇರ್ತಾರೆ. ಸೊ ಒಂದಕ್ಕೆ ಕುಬೇರ ಇರ್ಬೋದು, ಅಗ್ನಿ ಇರ್ಬೋದು, ಹೀಗೆ. ಸೊ ಅಲ್ಲಿ ನೀವು ಆ ದೇವಸ್ಥಾನದಲ್ಲಿ ನೀವು ಅಷ್ಟದಿಕ್ಪಾಲಕರ ಒಂದು ಏನಿದೆ ಪೇಂಟಿಂಗ್ ಅಥವಾ ಪೇಂಟಿಂಗನ್ನು ದೇವಸ್ಥಾನದಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ. ಈ ಅರಸರ ಆಳ್ವಿಕೆಯಲ್ಲಿ ರಂಭಾ ಪ್ರಸಿದ್ಧ ನರ್ತಕಿ ಆಗಿದ್ದು. ಆಪ್ಷನ್ಸು ಬಹಮನಿಗಳು, ಆದಿಲ್ ಶಾಹಿಗಳು, ವಿಜಯನಗರ, ಮೈಸೂರು ಒಡೆಯರು. ಸೊ ಸರಿಯಾದ ಉತ್ತರ ಆದಿಲ್ ಶಾಹಿಗಳು. ಮುಂದಿನ ಪ್ರಶ್ನೆ ನೋಡೋಣ. ವಿಜಯನಗರ ಆಳ್ವಿಕೆ ರಾಜರ ಸಮ್ಮುಖದಲ್ಲಿ ಈ ಹಬ್ಬದಲ್ಲಿ ನರ್ತಕಿಯರು ನರ್ತನ ಮತ್ತು ಕುಸ್ತಿ ಮಾಡುತ್ತಿದ್ದರು. ನಿಮಗೆ ಕೊಟ್ಟಿರುವ ಆಪ್ಷನ್ಸು ದೀಪಾವಳಿ, ಮಹಾನವಮಿ, ಹೋಳಿ, ಯುಗಾದಿ. ಸೊ ಸರಿಯಾದ ಉತ್ತರ ಇದಕ್ಕೆ ಮಹಾನವಮಿ. ಮುಂದಿನ ಪ್ರಶ್ನೆ. ಇಲ್ಲಿ ಗ್ರಂಥಗಳು ಮತ್ತು ಅದರ ಲೇಖಕರನ್ನು ಕೊಟ್ಟಿದ್ದಾರೆ, ನಾವು ಹೊಂದಿಸಿ ಬರೀಬೇಕು. ಮೊದಲನಿಗೆ ಕನಿಷ್ಠ ಬೆಲೆ ಸಿದ್ಧಾಂತ, ಸೊ ಇದನ್ನು ಬರೆದವರು ವೇಬರ್ಸ್. ಬೇಡಿಕೆ ಹುಡುಕುವಿಕೆಯ ಸಿದ್ಧಾಂತ, ಸೊ ಇದನ್ನು ಬರೆದವರು ಲಾಸ್ಟ್. ನೆಕ್ಸ್ಟ್ ಬೆಳೆ ಸಂಶೋಧನಾ ವಿಧಾನ, ಸೊ ಇದನ್ನು ಬರೆದವರು ಜಿ ಸಿ ವಿವರ್ಸ್. ಕೃಷಿ ಚಟುವಟಿಕೆ ಮಾದರಿ ಸ್ಥಾಪನೆ, ಸೊ ಇದನ್ನು ಬರೆದವರು ವಾನ್ ಟ್ಯೂನೆನ್ಸ್. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲೂ ಕೂಡ ಎರಡು ಪಟ್ಟಿಯನ್ನು ಕೊಟ್ಟಿದ್ದಾರೆ, ಅದನ್ನು ಜೋಡಣೆ ಮಾಡಿ ಬರಿಬೇಕು. ಮೊದಲನೇ ಪಟ್ಟಿಯಲ್ಲಿ ಶೃಂಗಗಳನ್ನು ಕೊಟ್ಟಿದ್ದಾರೆ, ಎರಡನೇ ಪಟ್ಟಿಯಲ್ಲಿ ಬೆಟ್ಟದ ಸಾಲನ್ನು ಕೊಟ್ಟಿದ್ದಾರೆ. ನಾವು ಎರಡನ್ನು ಜೋಡಿಸಿ ಬರಿಬೇಕು. ಮೊದಲನೇದು ಕೆ2 ಶೃಂಗ, ಸೊ ಕೆ2 ಶೃಂಗ ಕಾರೋಕೋರಂ ಸರಿಯಾದ ಉತ್ತರ. ನೆಕ್ಸ್ಟ್ ಗೆಷರ್ ಬ್ರಮ್, ಸೊ ಇದಕ್ಕೆ ಸರಿಯಾದ ಉತ್ತರ ಕಾರಕೋರಂ ಲಡಾಖ್. ನೆಕ್ಸ್ಟ್ ಕೈಮೂರ್ ಬೆಟ್ಟಗಳು, ಸರಿಯಾದ ಉತ್ತರ ಬಾಗೇಲ್ಖಂಡ್. ನೆಕ್ಸ್ಟು ಮೌಂಟ್ ಅಬು, ಸೊ ಅರಾವಳಿ. ಅರಾವಳಿ ಒಂದು ಬಹಳ ಹಳೆಯದಾದ
ಶೃಂಗ ಆಗಿದೆ, ಬೆಟ್ಟಗಳ ಸಾಲಾಗಿದೆ. ಸೊ ಮೌಂಟ್ ಅಬು ಅರಾವಳಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಪೈಕಿ ಯಾವ ಹೇಳಿಕೆ ಸರಿಯಿಲ್ಲ? ಸೊ ಆಪ್ಷನ್ಸು, ರಾಜಸ್ಥಾನ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ, ಅದು ಸರಿಯಾದ ಉತ್ತರ. ಮಧ್ಯಪ್ರದೇಶ ವಿಸ್ತೀರ್ಣದಲ್ಲಿ ಭಾರತದ ಎರಡನೇ ಅತಿ ದೊಡ್ಡ ರಾಜ್ಯ, ಸರಿಯಾದ ಉತ್ತರ. ಮೂರನೇದು ಮಹಾರಾಷ್ಟ್ರ ವಿಸ್ತೀರ್ಣದಲ್ಲಿ ಭಾರತದ ಮೂರನೇ ಅತಿ ದೊಡ್ಡ ರಾಜ್ಯ, ಇದು ಕೂಡ ಸರಿ. ಕರ್ನಾಟಕ ವಿಸ್ತೀರ್ಣದಲ್ಲಿ ಭಾರತದ ನಾಲ್ಕನೇ ಅತಿ ದೊಡ್ಡ ರಾಜ್ಯ, ಸೊ ಇದು ತಪ್ಪಾದ ಉತ್ತರ. ಕರ್ನಾಟಕ ವಿಸ್ತೀರ್ಣದಲ್ಲಿ ಆರನೇ ಅತಿ ದೊಡ್ಡ ರಾಜ್ಯ, ನಾಲ್ಕನೇ ಜಾಗದಲ್ಲಿ ಉತ್ತರ ಪ್ರದೇಶ ಬರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಈ ಹೇಳಿಕೆಯನ್ನು ಪರಿಶೀಲಿಸಿ ಸರಿಯಾದ ಉತ್ತರದ ಸಂಕೇತವನ್ನು ಆಧರಿಸಿ ಹುಡುಕಿ. ಸೊ ಮೊದಲನೇ ಆಪ್ಷನ್, ಭಾರತದ ಶೇಕಡ 50% ಜನಸಂಖ್ಯೆ ಶೇಕಡ ಹತ್ತು ಪ್ರದೇಶದಲ್ಲಿದ್ದಾರೆ. ಭಾರತದ ನಗರ ಜನಸಂಖ್ಯೆ ಸುಮಾರು ಶೇಕಡ 28%. ಭಾರತ ನಗರ ಜನಸಂಖ್ಯೆ ಶೇಕಡ 65% ಜನರು ಒಂದನೇ ವರ್ಗದ ನಗರದಲ್ಲಿ ನೆಲೆಸಿದ್ದಾರೆ. ಸೊ ಆಪ್ಷನ್ಸು 1, 2 ಸರಿ, 2 3 ಸರಿ, 1 3 ಸರಿ, 1 2 3 ಸರಿ. ಸೊ ಸರಿಯಾದ ಉತ್ತರ 1, 2, 3 ಸರಿ. ಇಲ್ಲಿ ಕೊಟ್ಟಿರುವ ಎಲ್ಲ ಆಪ್ಷನ್ಗಳು ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಕೂಡ ಪಟ್ಟಿ 1, 2 ಕೊಟ್ಟಿದ್ದಾರೆ, ಲಿಸ್ಟ್ 1, 2. ನೀವು ಇದನ್ನು ಜೋಡಣೆ ಮಾಡಿ ಬರಿಬೇಕು. ಸೊ ಮೊದಲನೇ ಅದರಲ್ಲಿ ಅದರ್ ಕೊಟ್ಟಿದ್ದಾರೆ, ನೆಕ್ಸ್ಟು ಅದು ಸಿಗುವಂಥ ಸ್ಥಳವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ತಾಮ್ರ. ಸೊ ಇದಕ್ಕೆ ಸರಿಯಾದ ಉತ್ತರ ಕೇತ್ರಿ. ಸೊ ಈ ಕೇತ್ರಿ ಪ್ರದೇಶ ರಾಜಸ್ಥಾನದಲ್ಲಿ ಬರುತ್ತೆ. ನೆಕ್ಸ್ಟು ಕಬ್ಬಿಣ. ಸೊ ಕಬ್ಬಿಣಕ್ಕೆ ಸರಿಯಾದ ಉತ್ತರ ಕುದುರೆಮುಖ. ಕುದುರೆಮುಖ ಕರ್ನಾಟಕದಲ್ಲಿ, ನಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಬರುತ್ತೆ. ನೆಕ್ಸ್ಟು ಮ್ಯಾಂಗನೀಸು, ಬಾಲಾಘಾಟ್. ಸೊ ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ. ನೆಕ್ಸ್ಟು ಅಭ್ರಕ. ಅಭ್ರಕ ಇದಕ್ಕೆ ಸರಿಯಾದ ಉತ್ತರ ಕೋಡರ್ಮಾ. ಸೊ ಇದು ಜಾರ್ಖಂಡಲ್ಲಿ ಬರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಪಟ್ಟಿ 1, 2 ಪುನಃ ನೀವು ಜೋಡಿಸಿ ಬರಬೇಕು. 1ರಲ್ಲಿ ಮ್ಯಾನ್ಗ್ರೋವ್ ಫಾರೆಸ್ಟ್ ಏನು ಬರುತ್ತೆ, ಟೈಡಲ್ ಫಾರೆಸ್ಟ್, ಅದು ಕೊಟ್ಟಿದ್ದಾರೆ. ನೆಕ್ಸ್ಟು ಯಾವ್ಯಾವ ರಾಜ್ಯದಲ್ಲಿ ಅದು ಇದೆ ಅಂತ ನೀವು ಗುರುತಿಸಬೇಕು. ಸೊ ಮೊದಲಿಗೆ ಲೋರಿಂಗ. ಸೊ ಅದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಸುಂದರ್ಬನ್ ಎಲ್ಲರೂ ಗೊತ್ತಿದ್ದಾಗೆ ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಮಹಾನದಿ ಮುಖಜ. ಮಹಾನದಿ ಇರೋದು ಒರಿಸ್ಸಾದಲ್ಲಿ. ಸೊ ಮಹಾನದಿ ಮುಖಜ ಒರಿಸ್ಸಾ. ಕುಂದಾಪುರ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ಕರ್ನಾಟಕದಲ್ಲಿ ಬರುತ್ತೆ. ಸೊ ಮುಂದಿನ ಪ್ರಶ್ನೆ. ಸೊ ಇದು ರಿಪೀಟ್ ಆಗಿದೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಮುಂದಿನ ಪ್ರಶ್ನೆ, ಸರಿಯಾದ ಉತ್ತರವನ್ನು ಸಂಕೇತ ಆಧರಿಸಿ ಪತ್ತೆ ಹಚ್ಚಿ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಪ್ರಶ್ನೆ, ಭಾರತ ದಕ್ಷಿಣ ತುತ್ತ ತುದಿ. ಮೊದಲನೇ ಆಯ್ಕೆ ಭಾರತ ದಕ್ಷಿಣ ತುತ್ತ ತುದಿ, ಇಂದಿರಾ ಪಾಯಿಂಟ್. ಎರಡನೇದು ಭಾರತ ಉತ್ತರ ತುತ್ತ ತುದಿ, ಇಂದಿರಾ ಕಾಲ್. ಮೂರನೇದು ಭಾರತದ ಪೂರ್ವ ತುತ್ತ ತುದಿ, ವಾಲಾಂಗ್ ನಗರ, ಅರುಣಾಚಲ್ ಪ್ರದೇಶ್. ಭಾರತದ ಪಶ್ಚಿಮ ತುತ್ತ ತುದಿ, ರಜೀರಾ ಕ್ರೀಕ್, ಕಚ್ನ ರಣ ಪ್ರದೇಶ. ಸೊ ಸಂಕೇತಗಳು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ 1, 2, 3, 4. ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳು ಕೂಡ ಸರಿಯಾಗಿದೆ. ಈಗ ಇದರಲ್ಲಿ ನೀವು ಸರಿಯಾದ ಉತ್ತರವನ್ನು ಪತ್ತೆ ಹಚ್ಚಬೇಕು. ಪುನಃ ನೋಡಿ, ಈ ಥರ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಆದ್ದರಿಂದ ನೀವು ಕಾನ್ಸೆಪ್ಟ್ ವೈಸ್ ತುಂಬಾ ಕ್ಲಿಯರ್ ಆಗಿರಬೇಕು. ಅಕಸ್ಮಾತ್ ಒಂದು ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಇಡೀ ಪ್ರಶ್ನೆ ರಾಂಗ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ನು, ಭಾರತೀಯ ಪರ್ಯಾಯ ದ್ವೀಪ ಗೊಂಡವನ ಭೂಮಿಯ ಭಾಗವಾಗಿತ್ತು. ಗೊಂಡವನ ಒಳಗೊಂಡ ಭಾಗಗಳು ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಮತ್ತು ಭಾರತ. ಗೊಂಡವನ ಉತ್ತರಾಭಿಮುಖವಾಗಿ ಕಾರ್ಬನಿಫೆರಸ್ ಅವಧಿಯಲ್ಲಿ ತೇರಿತು. ಸೊ ಸರಿಯಾದ ಉತ್ತರ 3 ಕೂಡ ಸರಿಯಾದ ಉತ್ತರ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೇ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿರೋದು. ಸೊ ಮುಂದಿನ ವೀಡಿಯೋದಲ್ಲಿ ನಾವು ಮತ್ತಷ್ಟು ಪ್ರಶ್ನೆಗಳನ್ನು ನೋಡೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.